ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಅಪಘಾತಕ್ಕೀಡಾದ ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಅಂತ ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರಾಜ್ಯ ಬೆನ್ನುಹುರಿ ಅಪಘಾತದ ಅಂಗವಿಕಲ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು. ಸರ್ಕಾರಿ ಖಾಸಗಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಕಲಚೇತನರ ಸ್ನೇಹಿ ಶೌಚಾಲಯ ಅಡೆತಡೆ ಮುಕ್ತ ವಾತಾವರಣ ನಿರ್ಮಾಣ ಮಾಡಬೇಕು, ಬೆನ್ನುಹುರಿ ಅಪಘಾತವಾದ ವ್ಯಕ್ತಿಗಳಿಗೆ ಆರೈಕೆ ಭತ್ಯ ನೀಡಬೇಕು ಸೇರಿದಂತೆ ವಿವಿಧ 7 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ವಿಶ್ವ ಬೆನ್ನುಹುರಿ ಅಪಘಾತದ ಬಗ್ಗೆ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ವಿಶ್ವ ಬೆನ್ನುಹುರಿ ಅಪಘಾತ ಏನು, ಅಪಘಾತ ಅನ್ನೋದು ಏನಿದೆಲ್ಲ, ಇದು ಮಧ್ಯಂತರವಾಗಿ ಬಂದಿರೋದಂಥದ್ದು. ಇದು ಎಲ್ಲರೂ ಮೊದಲ ಕಾಮನ್ ಮ್ಯಾನ್ ಮತ್ತು ನಾರ್ಮಲ್ ಆಗಿರುವಂಥ ಜನ ಇರ್ತಾರೆ, ಇವರಿಗೆ ಬೈಕ್ ಆಕ್ಸಿಡೆಂಟ್ ಆಗಿ ಅಥವಾ ಮತ್ತೆ ಯಾವುದೇ ಒಂದು ಎತ್ತರದ ಪ್ಲೇಸ್ನಿಂದ ಬಿದ್ದಿರೋದಂತಾಗಿ ಇವರಿಗೆ ಬೆನ್ನುಹುರಿ ಅಪಘಾತ ಸಂಭವಿಸ್ತಾರೆ. ಆದರೆ ಇವ್ರಿಗೆ ತುಂಬ ಕಷ್ಟ ಇರೋದ್ರಿಂದ ಸರ್ಕಾರ ಇವ್ರ ಕಡೆ ಗಮನ ಹರಿಸ್ಬೇಕು. ಯಾಕಂತಂದ್ರೆ ಇವ್ರಿಗೆ ಬರೋ ಮಾಶಾಸನ ಎಲ್ಲ ವಿಕಲತೆಯವ್ರಿಗೆ ಕೊಟ್ಟಂಗೆ 1400 ರೂಪಾಯಿ ಮಾತ್ರ ಕೊಡ್ತಾರೆ. ಅದಕ್ಕೆ ಇವರಿಗೆ 5000 ಒಂದು ಮಾಶಾಸನ ಏರಿಕೆ ಮಾಡಬೇಕಂತ ಹೇಳ್ಕೆ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಮತ್ತು ವೈದ್ಯಕೀಯ ಕಿಟ್ಗಳ ಅವಶ್ಯಕತೆ ಇದು, ಇವರಿಗೆ ಯಾರಿಗೂ ಆ ಒಂದು ಸ್ಥಿತಿ ಒಳಗಿಲ್ಲ. ವೈದ್ಯಕೀಯ ಕಿಟ್ಗಳು ತುಂಬ ಒಂದು ಕಾಸ್ಟ್ಲಿ ಆಗಿರುವಂಥ ವೈದ್ಯಕೀಯ ಕಿಟ್ಗಳು ಅದಾವೆ. ಅದಕ್ಕೆ ಅದಕ್ಕೂ ಕೂಡ ಸರ್ಕಾರ ಗಮನ ವಹಿಸಬೇಕು. ಮತ್ತು ಇವರಿಗೆ ಸ್ನೇಹಮಯಿ ವಾತಾವರಣ ಶೌಚಾಲಯಗಳು ಇಲ್ಲ ಸರ್, ತುಂಬಾ ಕಷ್ಟ ಆಗುತ್ತೆ ಇವರಿಗೆ ಶೌಚಾಲಯಕ್ಕೆ ಹೋಗ್ಬೇಕಂತಂದ್ರೆ. ಅದು ಕೂಡ ಸರ್ಕಾರ ಗಮನ ಹರಿಸ್ಬೇಕು. ಮತ್ತು 2016 ಒಂದು ಕಾನೂನು ಏನಿದೆ ಅಲ್ಲ, ಎಲ್ಲ ಒಂದು ಅಧಿಕಾರಿಗಳ ಗಮನಕ್ಕೆ ತರಬೇಕು. ಅದರಂತೆ ಅದು ಕಾರ್ಯಾಗಾರ ಮಾಡಿ ಅದು ಎಲ್ಲ ಒಂದು ಅಧಿಕಾರಿಗಳ ಗಮನಕ್ಕೆ ತರಬೇಕಂತ ಹೇಳ್ತಾರೆ. ಈ ಮೂಲಕ ಒಂದೆರಡು ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಧನ್ಯವಾದಗಳು. ಸರ್ ಕಸ್ತೂರಿ ಬೂದಿ ಹಾಳ ಬೆನ್ನೂರಿಗೆ ಅಪಘಾತವಾದಂಥ ವ್ಯಕ್ತಿಗಳು ಅಂದರೆ ಮರ ನಿಂತ್ರ ಬೈಕ್ ನಿಂತ್ರ ಮತ್ತು ಹೋಗಬೇಕಾದ್ರೆ ಜ್ವರ ಬಂದು ಇಂಥವೆಲ್ಲ ಸ್ಪೆನಲ್ ಕಾಡಿ ನಡ್ಬರ್ಕಾದಂಥ ವ್ಯಕ್ತಿಗಳು ಅವರು ಬೆನ್ನು ಅಂದರೆ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಜಿಲ್ಲಾಧಿಕಾರಿಗಳಾದ ಬಿಜಾಪುರ ಅಧ್ಯಕ್ಷ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನೆಯನ್ನು ಸಲ್ಲಿಸಿದ್ದೇವೆ. ಅಂದರೆ ಒಂದನೇದು ಸರ್ಕಾರಿ ಖಾಸಗಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಕಲಚೇತನರಿಗೆ ಶೌಚಾಲಯ ಮತ್ತು ಆಡಳಿತ ವಾತಾವರಣ ನಿರ್ಮಿಸುವುದು, ಜಿಲ್ಲಾ ಆಸ್ಪತ್ರೆಯಲ್ಲಿ ಬೆನ್ನೂರಿ ಅಪಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ಪುನಶ್ಚೇತನ ಕೇಂದ್ರವನ್ನು ಸ್ಥಾಪನೆ ಮಾಡುವುದು, ಮೂರನೇದು ಬೆನ್ನೂರಿ ಅಪಘಾತವಾದ ವ್ಯಕ್ತಿಗಳಿಗೆ UDID ಪ್ರಮಾಣ ಪತ್ರ ನೀಡುವಾಗ ಸ್ಪ್ಯಾನಲ್ ಕಾರ್ಡ್ ಎಂದು ನಮೂದಿಸಬೇಕೆಂದು 2011 ಸಾಲಿನ ಆರೋಗ್ಯ ಇಲಾಖೆ ಸುತ್ತಲೆಯಂತೆ ಬೆನ್ನೂರಿ ಅಪಘಾತದ ವ್ಯಕ್ತಿಗಳಿಗೆ ಜಿಲ್ಲೆಯ ಎಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಪರಿಚಯ ಕಿಟ್ಗಳನ್ನು ಒದಗಿಸಬೇಕು. ಬೆನ್ನೂರಿ ಅಪಘಾತವಾದ ವ್ಯಕ್ತಿಗಳಿಗೆ ಆರೈಕೆ ಭತ್ಯೆ ನೀಡಬೇಕು. %5 ಅನುದಾನದಲ್ಲಿ ಜಿಲ್ಲೆಯ ಎಲ್ಲ ಬೆನ್ನೂರಿ ಅಪಘಾತವಾದ ವ್ಯಕ್ತಿಗಳಿಗೆ ಓಂ ಸ್ನೇಹಿ ಶೌಚಾಲಯ ನಿರ್ಮಾಣ ಮಾಡಬೇಕು ನಿರ್ಮಿಸುವುದು ಮತ್ತು ವಿಕಲಚೇತನ ವ್ಯಕ್ತಿಗಳ ಕಾಯ್ದೆ 2016 ಬಗ್ಗೆ ಜಿಲ್ಲಾ ಮಟ್ಟದ ಅಧಿಕಾರ ಕಾರ್ಯಾಗಾರ ಮಾಡಬೇಕಾಗಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರೀ 1400 ತುಟ್ಟಿ ಬತ್ತಿ ಮಾಸಾಸನ ಕೊಡುತ್ತಿದ್ದಾರೆ, ಬೇರೆ ರಾಜ್ಯದಲ್ಲಿ 15,000 ರೂಪಾಯಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕನಿಷ್ಠ 3,500 5,000 ಮಾಸಾಸನ ಮಾಡಬೇಕಾಗಿ ಒಂದು ಮನವಿ. ಆಧಾರ ಯೋಜನೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅರ್ಜಿ ಆಹ್ವಾನಿಸಬೇಕು. ಬೆನ್ನೂರಿ ಅಪಘಾತದ ವ್ಯಕ್ತಿಗಳಿಗೆ ಹೆಚ್ಚಿನ ಸೌಲಭ್ಯಕ್ಕೆ ಒದಗಿಸಬೇಕೆಂದು ಜಿಲ್ಲಾಧಿಕಾರಿಗಳಲ್ಲಿ ಕಳಕಳಿ ಒಂದು ಮನವಿ ಮಾಡ್ತಾ ಇದ್ದೀವಿ. ಎಲ್ಲ ಬೆನ್ನೂರಿ ಅಪಘಾತದ ವ್ಯಕ್ತಿಗಳು ತನ್ನ ಹೆಸರು ಶರಣಗೌಡ ಪಾಟೀಲ್ ಬಿಜಾಪುರ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.